ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಪಿ ಎಸ್ ಐ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಬಂದಿದೆ ಸೊ ಅದರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ಮೊದಲೇ ನೋಡ್ಬೋದು ಕರ್ನಾಟಕ ಸರ್ಕಾರದಂಥ ರಾಜ್ಯದ ಗಡಿಭಾಗದ ಜಿಲ್ಲೆಗಳಲ್ಲಿ ವಾರಾಂತ್ಯ ಕರ್ಫ್ಯೂ ಜಾರಿಗೊಳಿಸೋದ್ರಿಂದ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ನಿಗದಿಪಡಿಸಲಾಗಿದ್ದ ಪಿ ಎಸ್ ಐ ಇ ಟಿ ಮತ್ತು ಪಿ ಎಸ್ ಟಿ ಪರೀಕ್ಷೆಗಳನ್ನು ಪೋಸ್ಟ್ಪೋನ್ ಮಾಡಲಾಗಿತ್ತು ಸೊ ಅದೀಗ ಮರು ನಿಗದಿಗೊಳಿಸಿ ಒಂದು ಡೇಟ್ ಬಿಟ್ಟಿದ್ದಾರೆ ನೋಡ್ಕೋಬೋದು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ಇ ಟಿ ಮತ್ತು ಪಿ ಎಸ್ ಟಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಸೊ ಅದಾದ ಬಳಿಕ ನೋಡ್ಬೋ ನೋಡ್ಕೋಬೋದು ಮೈಸೂರಿಗೆ ಸಂಬಂಧಪಟ್ಟಂತೆ ಕೂಡ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಸೊ ಅದಾದ ಬಗ್ಗೆ ನೋಡ್ಕೊಬೋದು ಧಾರವಾಡ ಒಂದು ಸೆಂಟ್ರಿಗೆ ಸಂಬಂಧಪಟ್ಟಂತೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಇದು ಏಳು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಯಬೇಕಿದ್ದ ಎಕ್ಸಾಮಿನ ಒಂದು ಡೇಟ್ ಅನೌನ್ಸ್ ಹೇಳಿದ್ದಾರೆ ಸೊ ನೋಡ್ಕೋಬೋದು ಬಳ್ಳಾರಿಗೆ ಸಂಬಂಧಪಟ್ಟಂತೆ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೊಂದು ಆಗಿದೆ ಸೊ ಅದರ ಬಳಿಕ ಕಲಬುರಗಿ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಸೊ ಅದಾದ ಬೇಕ ಮಂಗಳೂರಿಗೆ ಸಂಬಂಧಪಟ್ಟಂತೆ ಕೂಡ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೊಂದು ಆಗಿದೆ ಸೊ ಅದಾದ ಬಗ್ಗೆ ನೋಡ್ಕೊಬೋದು ಬೆಳಗಾವಿಗೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ಇ ಟಿ ಪಿ ಎಸ್ ಟಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಸೊ ಇನ್ನು ಬೆಳಗಾವಿ ಕೆಲವೊಂದು ಬೇರೆ ಗ್ರೌಂಡಿಗೆ ನೋಡ್ಕೊಬೋದು ಕೆ ಎಸ್ ಆರ್ ಪಿ ಪರೇಡ್ ಗ್ರೌಂಡ್ ಟು ಬೆಟಾಲಿಯನ್ ಬೆಳಗಾವಿ ಟು ಅಂತ ಹೇಳಿದ್ದಾರೆ ಇದಕ್ಕೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೊಂದರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ